हाय हेलो फ्रेंड्स, ग्रीन प्लांट किचन के स्वागत। ईग ना सब्बक्कीन बळसिकोंडु चोडण हेगे माडोदु अंत नोडोण। इदु तुंबा टेस्ट आगू इरुत्ते मत्तु आरोग्यक्कू ओळ्ळेदु। इदन्न उपवास मत्तु व्रतगळल्लि तुंबा बळसुत्तारे। उपवास इद्दागे साबुदानी किचडि तर माड्तीवि, मत्ते ई तर चोड माडि कूड नावु सेविस्तीवि। अदक्के बेकागिरुव सामग्रिगळन्न नोडोण। मोदलु साबुदानी अंदरे दप दप साबुदानी बेकागुत्ते। इदक्के मत्ते सेंगा काळु अंदरे कडले बीज, हसी मेणसिनकाय वंदे वंदे हेच्चिट्कोंडिदीवि, उप्पु, सक्करे पौडर, गोडंबि, द्राक्षि मत्तु कर्बेवन सोप्पु। इष्टिद्रे साकु साबुदानी चोडान मनेयल्ले माडबहुदु। ईग मोदलु एण्णेन कायक्किट्कोंडिदीनि। एण्णे कायक्किट्कोंडु ईग साबुदानिन स्वल्प स्वल्प हाकोंडु फ्राई माड्कोळ्ळोण। ಎಣ್ಣೆ ಕಾಯುವವರೆಗೆ ಹೈ ಫ್ಲೇಮಲ್ಲಿ ಗ್ಯಾಸ್ ಅನ್ನು ಇಟ್ಕೊಳ್ಳಿ। ಎಣ್ಣೆ ಕಾದ ನಂತರ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ ಅನ್ನು ಇಟ್ಕೊಳ್ಳಿ। ಯಾಕಂದ್ರೆ ಸಾಬುದಾನಿ ಸ್ವಲ್ಪ ದಪ್ಪ ಇರೋದ್ರಿಂದ ಚೆನ್ನಾಗಿ ಗರಳಬೇಕು। ಅದಕ್ಕೆ ಹೈ ಫ್ಲೇಮಲ್ಲಿ ಇಟ್ರೆ ಸೀದ ಹೋಗಿಬಿಡುತ್ತೆ, ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ರೆ ಸೀದ ಹೋಗಲ್ಲ, ಎಲ್ಲ ನೀಟಾಗಿ ಒಳಗಡೆ ಎಲ್ಲ ಬೇಯುತ್ತೆ। ಅಂದ್ರೆ ಚೆನ್ನಾಗಿ ಗರಳುವವರೆಗೂ ನಾವು ಬಿಡಬೇಕಾಗುತ್ತೆ। ಈ ತರ ಎಲ್ಲ ಚೆನ್ನಾಗಿ ಗರಳಿದ ನಂತರ ಚಟಪಟ ಅಂತ ಸೌಂಡ್ ಬರೋದೆಲ್ಲ ನಿಂತು ಬಿಡುತ್ತೆ। ನಂತರ ಮೇಲೆ ಕೂಡ ಬಂದ್ಬಿಡುತ್ತೆ, ಎಲ್ಲ ಸಾಬುದಾನಿ ಮೇಲೆ ಬಂದ್ಬಿಡುತ್ತೆ। ಇದಕ್ಕೆ ಲೈಲಾನ್ ಸಾಬುದಾನಿ ಅಂತಾನೂ ಕರೀತಾರೆ। ಇದು ಉತ್ತರ ಕರ್ನಾಟಕ ಸೈಡ್ ಎಲ್ಲ ಕಿರಾಣಿ ಸ್ಟೋರ್ ಅಲ್ಲಿ ಅಂದ್ರೆ ಜನರಲ್ ಸ್ಟೋರ್ ಅಲ್ಲಿ ಸಿಕ್ಕೇ ಸಿಗುತ್ತೆ। ಇದು ಆನ್ಲೈನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ, ನೀವು ಆನ್ಲೈನ್ ಅಲ್ಲಿ ನೋಡ ಚೆಕ್ ಮಾಡ್ಕೊಂಡು ಈ ತರ ಲೈಲಾನ್ ಸಾಬುದಾನಿನ ತಗೋಬಹುದು। ನೋಡಿ ಈ ತರ ಎಲ್ಲ ನೀಟಾಗಿ ಕರ್ದಿ ಇಟ್ಕೋಬೇಕು। ಸೋ ಸ್ವಲ್ಪನೇ ಹಾಕಿ ಕರ್ದಿ ಇಟ್ಕೊಳ್ಳಿ, ತಕ್ಕೊಳ್ಳೋಣ। ಈಗ ಇದೇ ತರ ಎಲ್ಲ ಸಾಬುದಾನಿನು ನಾವು ಕರ್ದಿ ಇಟ್ಕೊಳ್ಳೋಣ। ನಾನು ಸುಮಾರು 1/2 ಕೆಜಿ ಅಷ್ಟು ಸಾಬುದಾನಿನ ಬಳಸ್ಕೊಂಡು ಮಾಡ್ತಾ ಇದೀನಿ। ಈಗ ಸಾಬುದಾನಿ ಎಲ್ಲ ಕರ್ದಿ ಇಟ್ಕೊಂಡ ನಂತರ ಸ್ವಲ್ಪ ಕಡಲೆ ಬೀಜ ಅಂದ್ರೆ ಶೇಂಗಾದ ಕಾಳನ್ನ ಹಾಕಿ ನಾವು ಕರ್ದಿ ಇಟ್ಕೊಳ್ಳೋಣ। ಶೇಂಗಾದ ಕಾಳು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಸಾಬುದಾನಿ ಚೋಡಾಗೆ, ಅಂದ್ರೆ ಶೇಂಗಾ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ। ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಅದು ಕೂಡ ಮೀಡಿಯಂ ಫ್ಲೇಮಲ್ಲಿ ಕೆಂಪಗಾಗೋವರೆಗೂ ಕರೀರಿ ಎಣ್ಣೆನಲ್ಲಿ। ಈಗ ಚಟಪಟ ಅಂತ ಸೌಂಡ್ ಬರುತ್ತೆ, ಆ ಸೌಂಡ್ ಎಲ್ಲ ನಿಂದಿರಬೇಕು। ಆ ನಂತರ ಕೆಂಪಗಾಗಬೇಕು ಅಂದ್ರೆ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನ ಶೇಂಗಾದ ಕಾಳನ್ನ ನಾವು ಕರ್ದಿ ಇಟ್ಕೊಳ್ಳೋಣ। ಸ್ವಲ್ಪ ಡೀಪ್ ಆಗಿ ಫ್ರೈ ಮಾಡ್ಕೊಳ್ಳಿ, ಯಾಕಂದ್ರೆ ಸಾಬುದಾನಿ ಎಲ್ಲ ಕ್ರಿಸ್ಪಿ ಆಗಿರುತ್ತೆ। ಆವಾಗ ಇದು ಚೆನ್ನಾಗಿ ಕರ್ದಿಲ್ಲ ಅಂದ್ರೆ ಕಿಚಕಚ ಅಂತ ಅಷ್ಟು ಟೇಸ್ಟ್ ಬರಲ್ಲ। ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ನಾವು ಈ ಶೇಂಗಾದ ಕಾಳನ್ನ ಕರ್ದಿ ಇಟ್ಕೋಬೇಕು। ಈಗ ಈ ತರ ನೋಡಿ ಕೆಂಪಗಾಗಬೇಕು, ಅಲ್ಲಿವರೆಗೂ ನಾವು ಶೇಂಗಾದ ಕಾಳನ್ನ ಕರ್ದು ತಗದಿ ಇಟ್ಕೊಂಡು ಬಿಡೋಣ। ಇಷ್ಟು ಕೆಂಪಗಿರಬೇಕು, ಅಷ್ಟರವರೆಗೂ ನಾವು ಶೇಂಗಾದ ಕಾಳನ್ನ ಕರ್ದಿ ಇಟ್ಕೋಬೇಕು। ನಂತರ ಸ್ವಲ್ಪ ಗೋಡಂಬಿನ ನಾವು ಕರ್ದಿ ಇಟ್ಕೊಳ್ಳೋಣ। ಗೋಡಂಬಿ ನಿಮಗೆ ಆಪ್ಷನಲ್ ಬೇಕಾದ್ರೆ ಹಾಕೊಳ್ಳಿ, ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ನಿಮಗೆ ಹಾಕೋ ಅವಶ್ಯಕತೆ ಇರಲ್ಲ। ಶೇಂಗಾದ ಕಾಳು ಮತ್ತು ಸಾಬುದಾನಿ ಬಳಸಿಕೊಂಡು ನೀವು ಚೋಡಾನ ಮಾಡ್ಕೋಬಹುದು। ಈಗ ಗೋಡಂಬಿ ಸ್ವಲ್ಪ ಈ ತರ ಬ್ರೌನ್ ಕಲರ್ ಬರೋವರೆಗೂ ಕರ್ದಿ ಇಟ್ಕೊಳ್ಳಿ। ಈಗ ಸ್ವಲ್ಪ ಗ್ಯಾಸ್ ಅನ್ನು ನೀವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಡಿ। ಇದನ್ನ ಕರಿಯುವಾಗ ಗೋಡಂಬಿ ಕರಿಯುವಾಗ ಗೋಡಂಬಿ ಕರ್ದಾದ ನಂತರ ಗ್ಯಾಸ್ ಸ್ಟೌ ನ ಆಫ್ ಮಾಡ್ಕೊಂಡು ಬಿಡಿ। ದ್ರಾಕ್ಷಿನ ನಾವು ಆಫ್ ಆದ್ಮೇಲೇನೆ ದ್ರಾಕ್ಷಿನ ಕರ್ದಿಟ್ಕೋಬೇಕು, ಯಾಕಂದ್ರೆ ಬೇಗ ಕರಿಯುತ್ತೆ ಇದು ದ್ರಾಕ್ಷಿ। ದ್ರಾಕ್ಷಿ ಹಾಕೋದ್ರಿಂದ ಹುಳಿ ಹುಳಿಯಾಗಿ ಚೋಡಾ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಆಗಿರುತ್ತೆ। ನಿಮಗೂ ಇದು ಆಪ್ಷನಲ್, ಬೇಕಾದರೆ ಯೂಸ್ ಮಾಡ್ಕೊಳ್ಳಿ, ಬೇಡ ಅಂದರೆ ಪರವಾಗಿಲ್ಲ। ನೋಡಿ ಈಗ ಗ್ಯಾಸನ್ನು ಆಫ್ ಮಾಡಿ ಕರೆದ್ರೂ ಈ ಥರ ಕೆಂಪಗಾಗಿಬಿಡುತ್ತೆ। ಗ್ಯಾಸ್ ಸ್ಟೋವ್ ಹಚ್ಚಿದ್ರೆ ತುಂಬ ಸೀದೋಗಿರೋ ಥರ ಕಾಣಿಸುತ್ತೆ, ಅದಕ್ಕೆ ಗ್ಯಾಸ್ ಆಫ್ ಮಾಡ್ಕೊಂಡ ನಂತರ ನೀವು ಈ ದ್ರಾಕ್ಷಿನ ಒಣ ದ್ರಾಕ್ಷಿನ ಕರೆದಿಟ್ಕೊಳ್ಳಿ। ಈಗ ಸಾಬುದಾನಿ, ಶೇಂಗಾ ಬೀಜ ಅಂದರೆ ಕಡಲೆ ಬೀಜ, ಗೋಡಂಬಿ, ದ್ರಾಕ್ಷಿ ಎಲ್ಲ ಕರೆದಾಯಿತು। ಈಗ ಸ್ವಲ್ಪ ಎಣ್ಣೆನ ತೆಗೆದ್ಬಿಡೋಣ, ತೆಗೆದು ಒಂದು ಚೂರೇ ಚೂರು ಎಣ್ಣೆಯಲ್ಲಿ ಒಂದೇ ಸ್ಪೂನ್ ಎಣ್ಣೆಯಲ್ಲಿ ಒಂದೆರಡೆರಡು ಹಸಿಮೆಣಸಿನ್ಕಾಯನ್ನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ। ಹಸಿಮೆಣಸಿನ್ಕಾಯಿ ಇಷ್ಟಪಡದೇ ಇರೋರು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ, ಒಂದು ಸ್ವಲ್ಪ ಅರಶಿನ ಪುಡಿ, ಅಚ್ಚಕಾಳು ಪುಡಿ, ಒಂದು ಚೂರೇ ಚೂರು ಹಾಕಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ, ಬೇಡ ಅಂದರೆ ಈ ಥರನೂ ಚೆನ್ನಾಗಿರುತ್ತೆ। ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ। ಹಸಿಮೆಣಸಿನ್ಕಾಯಿ ಡೀಪ್ ಫ್ರೈ ಆಗಬೇಕು, ಅಂದರೆ ಹಸಿ ಹಸಿಯಾಗಿರಬಾರ್ದು। ಈಗ
ಸುಮಾರು ಒಂದು 2 ನಿಮಿಷದವರೆಗೂ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಇಲ್ಲ ಲೋ ಫ್ಲೇಮ್ ಅಲ್ಲಿ ನಾವು ಹಸಿಮೆಣಸಿನಕಾಯಿನ ಫ್ರೈ ಮಾಡ್ಕೊಂಡು ನಂತರ ಕರಿಬೇವಿನ ಸೊಪ್ಪು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ಕರಿಬೇವಿನ ಸೊಪ್ಪು ಎಲ್ಲ ಹಸಿ ಹಸಿ ಎಲ್ಲ ಹೋಗಬೇಕು ಅದು ಕೂಡ ಕ್ರಿಸ್ಪಿ ಆಗಬೇಕು ಅಷ್ಟರವರೆಗೂ ನಾವು ಕರಿಬೇವಿನ ಸೊಪ್ಪು ಫ್ರೈ ಮಾಡಬೇಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಅಲ್ಲೇ ಬಿಟ್ಬಿಡಿ ಅಂದ್ರೆ ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪೆಲ್ಲ ಗರಿಗರಿಯಾಗಿ ಬರುತ್ತೆ ಅಲ್ಲಿವರೆಗೂ ಬಿಟ್ಟು ನಂತರ ಈಗ ಒಂದು ಬೇರೆ ಒಂದು ಬೌಲ್ ಗೆ ನಾವು ಎಲ್ಲ ಮಿಕ್ಸ್ ಮಾಡೋಕೆ ಹಾಕೊಂತೀವಿ ಅಲ್ಲಿವರೆಗೂ ಅದನ್ನ ಗ್ಯಾಸ್ ಮೇಲೆ ಬಿಟ್ಬಿಡಿ ಅದು ಬಾಂಡ್ಲಿ ಕಾದಿರುತ್ತಲ್ವಾ ಅದೇ ಅದಕ್ಕೆ ಸರಿ ಹೋಗುತ್ತೆ ಈಗ ಬೇರೆ ಒಂದು ಬೌಲ್ ಗೆ ನಾನು ಕರಿದಿಟ್ಟಿರುವಂತ ಸಬ್ಬಕ್ಕಿನ ಹಾಕೊಂತಾ ಇದೀನಿ ಇದಕ್ಕೆ ಲೈಲನ್ ಸಬ್ಬಕ್ಕಿ ಅಂತಾನೂ ಕರೀತಾರೆ ನೋಡಿ ಈ ತರ ಎಲ್ಲ ಕರಿದಿಟ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದಕ್ಕೆ ನಾವು ಒಗ್ಗರಣೆ ಹಾಕಿರುವಂತ ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ಈಗ ನಾವು ಮೊದಲೇ ಕರಿದಿಟ್ಕೊಂಡಿರುವಂತ ಶೇಂಗಾ ಬೀಜ ಮತ್ತು ಗೋಡಂಬಿ ದ್ರಾಕ್ಷಿನು ಅದಕ್ಕೆ ಹಾಕೊಳ್ಳೋಣ ಇದನ್ನ ತುಂಬಾ ಬೇಗನೆ ಮಾಡ್ಕೋಬಹುದು ಕಷ್ಟ ಏನಿಲ್ಲ ಮತ್ತು ಸುಲಭವಾಗಿ ಕೂಡ ಮಾಡಬಹುದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಮಾತ್ರ ನೋಡಿ ಹಾಕೊಳ್ಳಿ ಉಪವಾಸದಲ್ಲಿ ಇರೋದ್ರಿಂದ ಉಪ್ಪು ಜಾಸ್ತಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಇದಕ್ಕೆ ಉಪವಾಸದಲ್ಲಿ ಉಪಯೋಗಿಸುವಂತ ಉಪ್ಪನ್ನೇ ಬಳಸಬಹುದು ನಾನು ಈಗ ಮಾಮೂಲಿ ಉಪ್ಪನ್ನ ಬಳಸ್ಕೊಂಡಿದ್ದೀನಿ ಮತ್ತೆ ಸಕ್ಕರೆ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೋಬೇಕು ಇದು ಸ್ವೀಟ್ ಸ್ವೀಟ್ ಆಗಿದ್ರೇನೆ ತುಂಬಾ ಟೇಸ್ಟ್ ಆಗಿರುತ್ತೆ ಸಕ್ಕರೆ ಮಾತ್ರ ಪೌಡರ್ ಮಾಡಿ ಹಾಕಿ ಹಾಗೆ ಹಾಕೋಬೇಡಿ ಈಗ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಷ್ಟೇ ಟೇಸ್ಟ್ ಆಗಿ ಕೂಡ ಇರುತ್ತೆ ನೀವು ಒಂದಸರಿ ಟ್ರೈ ಮಾಡಿ ನೋಡಿ ಈಗ ಎಲ್ಲಾನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಈಗ ಸಬ್ಬಕ್ಕಿ ಚೂಡ ರೆಡಿ ಆಗಿದೆ ನೋಡಿ ಈಗ ಎಲ್ಲ ಮಿಕ್ಸ್ ಆದ ನಂತರ ಈ ತರ ಆಗುತ್ತೆ ಒಂದು ಸ್ವಲ್ಪನೇ ತಿಂದ್ರೆ ಸಾಕು ಹೊಟ್ಟೆ ತುಂಬದಂಗ ಆಗಿಬಿಡುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ನೀವು ಒಂದಸರಿ ಟ್ರೈ ಮಾಡಿ ನೋಡಿ ಈ ತರ ಸಬ್ಬಕ್ಕಿ ಚೂಡಾನ ನವರಾತ್ರಿಯಲ್ಲಿ ಜಾಸ್ತಿ ಬಳಸ್ತಾರೆ ನವರಾತ್ರಿ ಉಪವಾಸದಲ್ಲಿ ತುಂಬ ಮಾಡ್ತಾರೆ ಈ ತರ ಸಬ್ಬಕ್ಕಿ ಚೂಡಾನ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಮ್ಮ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನೆಲ್ಗೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ ಧನ್ಯವಾದಗಳು